ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಎಲ್ಲ ಜಾತಿ, ಮತ, ಧರ್ಮ, ಪಂಥಗಳಿಗೆ ಸೇರಿದ ಜನರನ್ನು ಇದು ಒಳಗೊಂಡಿದೆ. ಎಲ್ಲರನ್ನೂ, ಎಲ್ಲವನ್ನೂ ಸದಾ ತನ್ನೆಡೆಗೆ ಬೆಂಗಳೂರು ಸೆಳೆಯುತ್ತಿರುವ ಕಾರಣ ಇಲ್ಲಿಯ ಆಹ್ಲಾದಕರ ಹವಾಗುಣ. ಇದಕ್ಕೆ ಕಾರಣ ಬೆಂಗಳೂರನ್ನು ಆಯಕಟ್ಟಿನ ಸ್ಥಳದಲ್ಲಿ ಸ್ಥಾಪಿಸಿರುವುದು. ಇಂತಹ ಪ್ರಶಸ್ತವಾದ ಸ್ಥಳದಲ್ಲಿ ಬೆಂಗಳೂರನ್ನು ಸ್ಥಾಪಿಸಿದ ಕೀರ್ತಿ ಹಿರಿಯ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇತಿಹಾಸದಲ್ಲಿ ಹಿರಿಯ ಕೆಂಪೇಗೌಡ ಅಥವಾ ಒಂದನೇ ಕೆಂಪೇಗೌಡರನ್ನು ಬೆಂಗಳೂರು ನಗರ ನಿರ್ಮಾತೃ ಎಂದೇ ಗುರುತಿಸಲಾಗುತ್ತದೆ. ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ಇಂದು ವಿರಾಟ್ ಸ್ವರೂಪದಲ್ಲಿ ಬೆಳೆದು ಅವರು ಕಂಡ ಕನಸುಗಳನ್ನು ನನಸಾಗಿಸಿ ವಿಶ್ವಮಾನ್ಯತೆ ಪಡೆದಿರುವುದರಿಂದ ನಗರದ ಬೆಳವಣಿಗೆಯ ಜೊತೆ ಜೊತೆಗೆ ಸ್ಥಾಪಕ ಕೆಂಪೇಗೌಡರ ಹೆಸರು ಕೂಡ ಜಗದ್ವಿಖ್ಯಾತವಾಗಿದೆ. ಇಂದು ಬೆಂಗಳೂರಿನ ಹೊರಭಾಗದಲ್ಲಿ ತಲೆ ಎತ್ತಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೌರವಪೂರ್ವಕವಾಗಿ ಅವರ ಹೆಸರನ್ನೇ ಇಡಲಾಗಿದೆ. ಬೆಂಗಳೂರಿನ ಒಳಗೂ ಸಹ ಅವರ ಹೆಸರಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಗೌರವ ಸ್ಮಾರಕಗಳಂತೆ ಸದಾ ನಿರ್ಮಾತೃವಿನ ಹೆಸರನ್ನು ನೆನಪಿಸಿ ಕೊಂಡಾಡುತ್ತಿವೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕ್ರಿಸ್ತಶಕ ಸುಮಾರು 1420-1728 ಆಳ್ವಿಕೆ ನಡೆಸಿದ ಯಲಹಂಕ ನಾಡಪ್ರಭುಗಳು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಯಲಹಂಕ ಪ್ರಭುಗಳ ಮೂಲದ ಬಗ್ಗೆ ಹಲವಾರು ಐತಿಹ್ಯಗಳು ಇವೆ. ಖಚಿತ ಐತಿಹಾಸಿಕ ಸಾಕ್ಷ್ಯಾಧಾರಗಳು ಇಲ್ಲದಿರುವುದರಿಂದ ಅವುಗಳನ್ನು ಅಧಿಕೃತವೆನ್ನಲಾಗುವುದಿಲ್ಲ. ಕೆಂಪೇಗೌಡರ ವಂಶದ ಜಯಗೌಡ 1418 ಯಲಹಂಕವನ್ನು ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ನಾಡನ್ನು ಆಳತೊಡಗುತ್ತಾನೆ. ಜಯಗೌಡನ ಮಗ ಗಿಡ್ಡೇಗೌಡನಿಗೆ ಮಕ್ಕಳಿರಲಿಲ್ಲ. ಆತ ಸಂತಾನಕ್ಕಾಗಿ ಕುಲದೇವತೆ ಕೆಂಪಮ್ಮನನ್ನು ಪ್ರಾರ್ಥಿಸಿದ. ಹುಟ್ಟಿದ ಮಗುವಿಗೆ ಕೆಂಪನಂಜೇಗೌಡ ಎಂಬ ಹೆಸರಿಟ್ಟ. ಮುಂದೆ ಈ ಮನೆತನದ ಎಲ್ಲರೂ ಕೆಂಪ ಎಂಬ ಪೂರ್ವ ಪ್ರತ್ಯಯದ ಹೆಸರಿನಿಂದಲೇ ಪ್ರಸಿದ್ಧರಾದರು. ಕೆಂಪನಂಜೇಗೌಡ ಲಿಂಗಮಾಂಬೆ ಎಂಬಾಕೆಯನ್ನು ವಿವಾಹವಾಗಿದ್ದ. ಈ ದಂಪತಿಗಳಿಗೆ ಕೆಂಪೇಗೌಡ, ವೀರೇಗೌಡ, ಬಸವಯ್ಯ ಮತ್ತು ಕೆಂಪಸೋಮಯ್ಯ ಎಂಬ ಹೆಸರಿನ 4 ಮಕ್ಕಳು ಇದ್ದರು. ಇವರಲ್ಲಿ ಮೊದಲಿಗರಾದ ಕೆಂಪೇಗೌಡರೇ ನಮ್ಮ ಸಂಚಿಕೆಯ ಪ್ರಧಾನ ನಾಯಕರು. ಯಲಹಂಕ ನಾಡಪ್ರಭುಗಳಲ್ಲಿ ಒಂದನೆಯ ಕೆಂಪೇಗೌಡ ಹಾಗೂ ಇಮ್ಮಡಿ ಕೆಂಪೇಗೌಡ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಒಂದನೆಯ ಕೆಂಪೇಗೌಡರು ಜನಿಸಿದ್ದು 1510. ಕೆಂಪೇಗೌಡರ ಬಾಲ್ಯದ ಬಗ್ಗೆ ಸಹ ಅಷ್ಟಾಗಿ ವಿವರಗಳು ತಿಳಿದುಬರುವುದಿಲ್ಲ. ಗುರುಗಳಾದ ಐಗಂಡಪುರದ ಮಾಧವ ಭಟ್ಟರ ಆಶ್ರಮಕ್ಕೆ ಬಾಲಕ ಕೆಂಪೇಗೌಡರನ್ನು ತಂದೆ ಕೆಂಪನಂಜೇಗೌಡ ವಿದ್ಯಾರ್ಜನೆಗಾಗಿ ಸೇರಿಸುತ್ತಾರೆ. ಕೆಂಪೇಗೌಡರು ಒಂದು ಬಾರಿ ಹೇಳಿಕೊಟ್ಟರೆ ಸಾಕು, ತಕ್ಷಣವೇ ಮನನ ಮಾಡಿಕೊಳ್ಳುವ ಏಕಸಂಧಿಗ್ರಾಹಿಯಾಗಿರುತ್ತಾರೆ. ಶಿಸ್ತಿನ ಮೂರ್ತಿಯೂ ಆದ ಕೆಂಪೇಗೌಡರಿಗೆ ಗುರುಗಳು ಎಲ್ಲ ವಿದ್ಯೆಯನ್ನು ಕಲಿಸುತ್ತಾರೆ. ಪ್ರಾಪ್ತ ವಯಸ್ಕರಾಗುವ ವೇಳೆಗೆ ರಾಜ್ಯ ಸೂತ್ರಗಳನ್ನು ವಹಿಸಿಕೊಳ್ಳುವ ಎಲ್ಲ ಅರ್ಹತೆ ಮತ್ತು ದಕ್ಷತೆಗಳನ್ನು ಪಡೆದುಕೊಂಡು ಕೆಂಪೇಗೌಡರು ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗುತ್ತಾರೆ. ತಮ್ಮ ಗುರುಕುಲದ ಸ್ನೇಹಿತನಾದ ನಾರಾಯಣ ಭಟ್ಟರನ್ನು ಕರೆದುಕೊಂಡು ದೇಶ ಸಂಚಾರಕ್ಕೆ ಹೊರಡುತ್ತಾರೆ. ಆ ಸಂದರ್ಭ ಅವರೀರ್ವರು ವಿಜಯನಗರಕ್ಕೂ ಭೇಟಿ ನೀಡುತ್ತಾರೆ. ಅಲ್ಲಿಯ ವೈಭವವನ್ನು ಕಂಡು ನಿಬ್ಬೆರಗಾಗುತ್ತಾರೆ. ಆಗ ಕೆಂಪೇಗೌಡರಿಗೆ ನಾನೂ ಇಂತಹ ಒಂದು ನಗರವನ್ನು ನಿರ್ಮಿಸಬಾರದೇಕೆ ಎಂಬ ಕನಸು ಚಿಗುರೊಡೆಯುತ್ತದೆ. ಪ್ರಾಪ್ತ ವಯಸ್ಕರಾದ ಕೆಂಪೇಗೌಡರಿಗೆ ಕೆಂಪನಂಜೇಗೌಡ ಮತ್ತು ಲಿಂಗಮಾಂಬೆ ದಂಪತಿಗಳು ವಿವಾಹ ಮಾಡಬಯಸುತ್ತಾರೆ. ತಾಯಿ ಲಿಂಗಮಾಂಬೆ ತಮ್ಮ ತವರೂರಾದ ಹಳೆಯ ಬೆಂಗಳೂರಿಗೆ ಹೋಗಿ ತನ್ನ ಅಣ್ಣ ಅತ್ತಿಗೆಯರ ಜೊತೆ ಮಾತನಾಡಿ ಬರುತ್ತಾಳೆ. ಕೆಂಪೇಗೌಡರ ವಿವಾಹ ಕಾರ್ಯ ಚಿನ್ನಾಂಬೆಯೊಡನೆ ನೆರವೇರುತ್ತದೆ. ವಿವಾಹಿತ ಕೆಂಪೇಗೌಡರು 1531 ಯಲಹಂಕ ನಾಡಿನ ರಾಜ್ಯಭಾರವನ್ನು ವಹಿಸಿಕೊಳ್ಳುತ್ತಾರೆ. ವಿಜಯನಗರದ ಅರಸರ ಅಧೀನದಲ್ಲಿ ಒಬ್ಬ ಸಾಮಂತರಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ತಮ್ಮ ಸುತ್ತಲಿನ ಶಿರಾ, ಹುಳುವನಹಳ್ಳಿ, ದೊಡ್ಡಬಳ್ಳಾಪುರ,
ಸೋಲೂರು, ಚನ್ನಪಟ್ಟಣ ಮತ್ತು ಚಿಕ್ಕಬಳ್ಳಾಪುರದ ಪಾಳೆಗಾರರು ತಮ್ಮ ವಿರುದ್ಧ ಸೊಲ್ಲೆತ್ತದಂತೆ ಮಾಡುತ್ತಾರೆ. 1529 ವಿಜಯನಗರದ ಸಾಮ್ರಾಟ ಕೃಷ್ಣದೇವರಾಯ ಸ್ವರ್ಗಸ್ಥನಾದಾಗ ಆತನ ಸಹೋದರ ಅಚ್ಯುತರಾಯ ಅಧಿಕಾರಕ್ಕೆ ಬರುತ್ತಾನೆ. ಆ ಸಂದರ್ಭ ಎರಡನೆಯ ಬಾರಿಗೆ ವಿಜಯನಗರಕ್ಕೆ ಭೇಟಿ ನೀಡಿದ ಕೆಂಪೇಗೌಡರು ತಮ್ಮ ನವನಗರದ ನಿರ್ಮಾಣದ ಕನಸನ್ನು ಅಚ್ಯುತರಾಯನಲ್ಲಿ ಪ್ರಸ್ತಾಪಿಸುತ್ತಾರೆ. ಅಚ್ಯುತರಾಯ ಅನುಮತಿಯ ಜೊತೆಗೆ ನಗರ ನಿರ್ಮಾಣ ವೆಚ್ಚಕ್ಕಾಗಿ 50,000 ವರಹಗಳನ್ನು ನೀಡುತ್ತಾನೆ. ಕೆಂಪೇಗೌಡರ ಧರ್ಮನಿರಪೇಕ್ಷತೆ ಮತ್ತು ದಕ್ಷತೆಗಳನ್ನು ಮೆಚ್ಚಿ ಧರ್ಮವೀರ ಎಂಬ ಬಿರುದನ್ನು ಸಹ ನೀಡುತ್ತಾನೆ. ಕೆಂಪೇಗೌಡರ ಆಳ್ವಿಕೆಯ ಪ್ರಮುಖ ಘಟ್ಟವೆಂದರೆ ಬೆಂಗಳೂರಿನ ನಿರ್ಮಾಣ. ಅದಕ್ಕಾಗಿ ಕೆಂಪೇಗೌಡರು ಒಂದು ಸೂಕ್ತ ಸ್ಥಳವನ್ನು ಬುದ್ಧಿಪೂರ್ವಕವಾಗಿ ಹುಡುಕುತ್ತಾರೆ. ಪೂರ್ವಭಾವಿಯಾಗಿ ಯೋಜನಾ ನಕ್ಷೆಯೊಂದನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. 1537 ನಗರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುತ್ತಾರೆ. ಇಂದಿನ ಚಿಕ್ಕಪೇಟೆ ವೃತ್ತದಿಂದ ನಾಲ್ಕೂ ದಿಕ್ಕಿಗೆ 4 ನೇಗಿಲುಗಳನ್ನು ಕಟ್ಟಿ ಪೂಜೆ ಮಾಡಿ ಬಿಡಲಾಗುತ್ತದೆ. ಅವು ಸಾಗುವವರೆಗೂ ನಗರ ವಿಸ್ತಾರವೆಂದು ತೀರ್ಮಾನಿಸುತ್ತಾರೆ. 4 ಕಡೆಗೂ 4 ದ್ವಾರಗಳನ್ನು ನಿರ್ಮಿಸಿ ಅವುಗಳನ್ನು ಹಲಸೂರು ಹೆಬ್ಬಾಗಿಲು, ಕೆಂಗೇರಿ ಹೆಬ್ಬಾಗಿಲು, ಯಶವಂತಪುರ ಹೆಬ್ಬಾಗಿಲು ಮತ್ತು ಯಲಹಂಕ ಹೆಬ್ಬಾಗಿಲೆಂದು ಹೆಸರಿಡುತ್ತಾರೆ. ಕೋಟೆ ನಿರ್ಮಿಸುವಾಗ ಮುಖ್ಯದ್ವಾರದ ಬಾಗಿಲು ನಿಲ್ಲದೆ ಬೀಳುತ್ತಿರಲು ಸೊಸೆ ಲಕ್ಷ್ಮೀದೇವಿ ಆತ್ಮಾರ್ಪಣೆ ಮಾಡಿಕೊಂಡ ಐತಿಹ್ಯವೂ ಇದೆ. ಕೋರಮಂಗಲದಲ್ಲಿ ಇರುವ ಈಕೆಯ ಸಮಾಧಿಯ ಬಗ್ಗೆ ವಿದ್ವಾಂಸರಲ್ಲಿ ಏಕಾಭಿಪ್ರಾಯ ಇರುವುದಿಲ್ಲ. ನೆರೆಹೊರೆಯ ರಾಜ್ಯಗಳಿಂದ, ನಗರಗಳಿಂದ ಮತ್ತು ಗ್ರಾಮಗಳಿಂದ ವಿವಿಧ ವೃತ್ತಿಗಳ ಕುಶಲಕರ್ಮಿಗಳನ್ನು ತಮ್ಮ ನವನಗರಕ್ಕೆ ಆಹ್ವಾನಿಸುತ್ತಾರೆ. ಅವರ ಕಸುಬಿನ ಹೆಸರಿನಲ್ಲೇ ಹಲವು ಪೇಟೆಗಳನ್ನು ನಿರ್ಮಿಸುತ್ತಾರೆ. ಅಕ್ಕಿಪೇಟೆ, ರಾಗಿಪೇಟೆ, ಬಳೆಪೇಟೆ, ಅರಳೆಪೇಟೆ, ನಗರತ್ಪೇಟೆ, ಕುಂಬಾರಪೇಟೆ, ಉಪ್ಪಾರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಸುಣಕಲ್ಪೇಟೆ ಮುಂತಾದ ಹೆಸರುಗಳು ಹಳೆ ಬೆಂಗಳೂರು ಭಾಗದಲ್ಲಿ ಈಗಲೂ ಹಾಗೆ ಉಳಿದಿವೆ. ಇವರ ಆಳ್ವಿಕೆಯಲ್ಲಿ ಹಲವಾರು ಹೊಸ ಗ್ರಾಮಗಳು ಕೂಡ ಹುಟ್ಟು ಪಡೆದುಕೊಳ್ಳುತ್ತವೆ. ಕೃಷಿ ಉತ್ಪನ್ನಗಳಿಗಾಗಿ ವಿಶೇಷವಾದ ಮಾರುಕಟ್ಟೆಗಳನ್ನು ಸಹ ಸ್ಥಾಪಿಸುತ್ತಾರೆ. ಬೆಂಗಳೂರು ನಗರ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡು ವ್ಯಾಪಾರ ವಹಿವಾಟು ಹೆಚ್ಚಾದ ಮೇಲೆ ಕೆಂಪೇಗೌಡರು ಜನಪ್ರಸಿದ್ಧಿಯನ್ನು ಪಡೆದುಕೊಂಡಂತೆಲ್ಲ ಅವರ ಸುತ್ತಲೂ ಶತ್ರುಗಳು ಹೆಚ್ಚಿಕೊಳ್ಳುತ್ತಾರೆ. ಹೇಗಾದರೂ ಮಾಡಿ ಕೆಂಪೇಗೌಡರನ್ನು ಮಣಿಸಬೇಕೆಂದು ಸಂಚು ಹೂಡುತ್ತಲೇ ಇರುತ್ತಾರೆ. ಆದರೆ ಕೆಂಪೇಗೌಡರು ಬಲಿಷ್ಠರಾಗಿ ಬೆಳೆಯತೊಡಗುತ್ತಾರೆ. ಮೊದಲು ಶಿವಗಂಗೆಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ನಂತರ ಚೋಳರಾಳ್ವಿಕೆಯ ಪ್ರಧಾನ ನೆಲೆಯಾಗಿದ್ದ ದೊಮ್ಮಲೂರು, ಹಲಸೂರು, ಹೆಸರಘಟ್ಟಗಳನ್ನು ವಶ ಮಾಡಿಕೊಳ್ಳುತ್ತಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ದುರ್ಗಮವಾದ ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೋಟೆಗಳನ್ನು ಕಟ್ಟುತ್ತಾರೆ. ರಾಮನಗರದ ಬಳಿಯ ರಾಮಗಿರಿ ಬೆಟ್ಟದಲ್ಲಿ ಕೋಟೆ ಕಟ್ಟಿದಾಗ ಅದು ರಾಮಗಿರಿ ದುರ್ಗವಾಗುತ್ತದೆ. ಶಿವಗಂಗೆಯಲ್ಲೂ ಕೋಟೆ ಕಟ್ಟಿದ ಬಗೆಗೆ ಭಕ್ತ ಜನಾನಂದ ಭಾಸ್ಕರ ಮತ್ತಿತರ ಕೃತಿಗಳು ಹಲವು ಖಚಿತ ಸುಳಿವುಗಳನ್ನು ನೀಡುತ್ತವೆ. ಹುತ್ತರಿ ದುರ್ಗದಲ್ಲಿ ಹಲವು ಸುತ್ತಿನ ಕೋಟೆಯನ್ನು ನಿರ್ಮಿಸುತ್ತಾರೆ. ಅಲ್ಲಿ ಸೈನ್ಯವನ್ನು ಜಮಾವಣೆ ಮಾಡುತ್ತಾರೆ. ಸಾವನದುರ್ಗದಲ್ಲಿ ಸಹ ಕೋಟೆ ನಿರ್ಮಿಸುತ್ತಾರೆ. ನಾಡಿನ ಭದ್ರತೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿ ಸೈನ್ಯವನ್ನು ಬಲಪಡಿಸುತ್ತಾರೆ. ಬೆಂಗಳೂರು ನಗರದ ರಕ್ಷಣೆಗಾಗಿ ಕೋಟೆಯನ್ನು ನಿರ್ಮಿಸಿದ ತರುವಾಯ ಅದನ್ನು ಶತ್ರುಗಳಿಂದ ಸಂರಕ್ಷಿಸಲು ಆಯಕಟ್ಟಿನ ಸ್ಥಳಗಳಲ್ಲಿ ಕಾವಲು ಗೋಪುರಗಳನ್ನು ನಿರ್ಮಿಸುತ್ತಾರೆ. ಬೆಂಗಳೂರಿನ ಈಗಿನ ಲಾಲ್ಬಾಗ್ನಲ್ಲಿ ಬಂಡೆಯ ಮೇಲೆ ಗವಿ ಗಂಗಾಧರೇಶ್ವರ ದೇವಾಲಯದ ಹತ್ತಿರವಿರುವ ಬಂಡಿ ಮಾಂಕಾಳಮ್ಮ ದೇವಾಲಯದ ಬಳಿ, ಹಲಸೂರು ಕೆರೆಯ ದಂಡೆಯ ಮೇಲೆ ಮತ್ತು ಈಗಿನ ಮೇಖ್ರಿ ಸರ್ಕಲ್ ಬಳಿ ಇರುವ ರಮಣಶ್ರೀ ಉದ್ಯಾನದಲ್ಲಿ ಈ ಗೋಪುರಗಳನ್ನು ಈಗಲೂ ಕಾಣಬಹುದು. ನೀರಾವರಿ ವ್ಯವಸ್ಥೆಯಲ್ಲಿಯೂ ಕೆಂಪೇಗೌಡರ ಯೋಜನೆ ವೈಜ್ಞಾನಿಕವಾಗಿತ್ತು. ಒಂದು ಕೆರೆ ತುಂಬಿದ ನಂತರ ಅದರಿಂದ ಹೊರಹರಿಯುವ ನೀರು ಮತ್ತೊಂದು ಕೆರೆಗೆ ಹೋಗುವಂತೆ ಸರಣಿ ಜಾಲದ ವ್ಯವಸ್ಥೆಯಲ್ಲಿ ಕೆರೆಗಳನ್ನು ನಿರ್ಮಿಸಿದರು. ವೃಷಭಾವತಿ ನದಿಗೆ ಅಡ್ಡಗಟ್ಟೆ ಹಾಕಿ
ಮನೆದೇವತೆ ಕೆಂಪಮ್ಮನ ಹೆಸರಿನಲ್ಲಿ ಕೆಂಪಾಂಬುದಿ ಕೆರೆಯನ್ನು ಕಟ್ಟಿಸಿದರು. ಮೆಜೆಸ್ಟಿಕ್ ಬಳಿ ಇರುವ ಧರ್ಮಾಂಬುದಿ ಕೆರೆಯನ್ನು ಕಟ್ಟಿಸಿದರು. ಅದು ಇಂದು ಬಸ್ ನಿಲ್ದಾಣವಾಗಿದೆ. ಪತ್ನಿ ಚೆನ್ನಮ್ಮನ ಹೆಸರಿನಲ್ಲಿ ಚೆನ್ನಮ್ಮನ ಕೆರೆಯನ್ನು ಕಟ್ಟಿಸಿದರು. ಸಂಪಂಗಿ ರಾಮನಗರದಲ್ಲಿ ಸಂಪಂಗಿ ಕೆರೆಯನ್ನು ನಿರ್ಮಿಸಿದರು. ಇಲ್ಲಿ ಈಗ ಕಂಠೀರವ ಸ್ಟೇಡಿಯಂ ಇದೆ. ಕೆಂಪೇಗೌಡರು ಮಹಾದೈವಭಕ್ತರು. ತಮ್ಮ ಆಳ್ವಿಕೆಯ ಕಾಲದಲ್ಲಿ ಬೆಂಗಳೂರು, ಶಿವಗಂಗೆ, ನಂದಿ, ಮಾಗಡಿ ಮುಂತಾದ ಕಡೆ ಅಸಂಖ್ಯ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ಗಂಗಾಧರೇಶ್ವರ ಯಲಹಂಕ ನಾಡಪ್ರಭುಗಳ ಆರಾಧ್ಯ ದೈವ. ಹಾಗಾಗಿ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನವನ್ನು ವಿಶೇಷವಾಗಿ ಜೀರ್ಣೋದ್ಧಾರ ಮಾಡಿಸುತ್ತಾರೆ. ಈಗಿನ ಬಸವನಗುಡಿಯಲ್ಲಿರುವ 11 ಅಡಿಗಳ ಬೃಹದಾಕಾರವಾದ ಬಸವಣ್ಣನನ್ನು ಕೆತ್ತಿಸಿದ್ದು ಕೆಂಪೇಗೌಡರೇ. ಅಲ್ಲಿಯೇ ದೊಡ್ಡ ಗಣಪತಿ ದೇವಸ್ಥಾನವನ್ನು ಸಹ ನಿರ್ಮಿಸಿದ್ದಾರೆ. ಕೆಂಪೇಗೌಡರು ತಮ್ಮ ಹಿರಿಯರಂತೆ ಹರಿ ಹರ ಇಬ್ಬರನ್ನು ಪೂಜಿಸುತ್ತಿದ್ದರು. ಅವರ ಆಡಳಿತಾವಧಿಯಲ್ಲಿ ಸುಂಕ ಮತ್ತು ತೆರಿಗೆಗಳು ಪ್ರಚಲಿತದಲ್ಲಿದ್ದವು. ಕೆಂಪೇಗೌಡರು ಒಂದು ವಿಶಾಲ ನಾಡಿನ ಪ್ರಭುವಾಗಿದ್ದರು. ವಿಜಯನಗರದ ಅರಸರ ಅಧೀನದಲ್ಲಿದ್ದು ಅವರಿಗೆ ನಿಷ್ಠರಾಗಿದ್ದರು. ಕೆಂಪೇಗೌಡರ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆಯು ವಿಶೇಷವಾಗಿಯೇ ಇತ್ತು. ಕೆಂಪೇಗೌಡರು 1531 1569 ಬಹು ಪರಿಣಾಮಕಾರಿಯಾದ ಆಡಳಿತವನ್ನು ನಡೆಸಿದರು. ಜನರನ್ನು ಆಳುವ ಅರಸ ಎನಿಸಿಕೊಳ್ಳುವುದಕ್ಕಿಂತ ನಾಡ ಅಭಿವೃದ್ಧಿಯ ಬಗೆಗೆ ಹೆಚ್ಚು ಗಮನ ನೀಡುತ್ತಿದ್ದರು. ಅಮೋಘವಾಗಿ ಪ್ರಜಾಪ್ರೀತಿಯನ್ನು ಗಳಿಸಿ 1569 ಅಸುನೀಗಿದರು. ನಂತರ ಇವರ ಮಗ ಗಿಡ್ಡೇಗೌಡ ಕ್ರಿಸ್ತಶಕ 1578 ಆಳಿದನೆಂದು ಹೇಳಲಾಗುತ್ತದೆ. ಇತ್ತೀಚೆಗೆ ಕೆಂಪೇಗೌಡರ ಸಮಾಧಿಯೊಂದು ಮಾಗಡಿ ಬಳಿಯ ತಿಪ್ಪಸಂದ್ರ ಹ್ಯಾಂಡ್ಪೋಸ್ಟ್ ಮತ್ತು ಕೆಂಚನಹಳ್ಳಿ ನಡುವೆ ಇರುವ ಕೆಂಪಾಪುರ ಗ್ರಾಮದಲ್ಲಿ ಇದೆ ಎಂದು ಸಂಶೋಧಕರು ಗುರುತಿಸಿದ್ದಾರೆ. ಕರ್ನಾಟಕ ಇತಿಹಾಸ ಅಕಾಡೆಮಿ ಇದನ್ನು ಒಪ್ಪಿದ್ದು, ಈ ಶೋಧಿತ ಸಮಾಧಿ ಇತಿಹಾಸಕಾರರ ಗಮನವನ್ನು ಸೆಳೆದಿದೆ. ಪಿರಿಯ ಕೆಂಪಯ್ಯಗೌಡರಯ್ಯನವರು ಕುಣಿಗಿಲಿಂದ ಬಂದು ಇಬಳಿ ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಹೋದ ಸ್ಥಳ ಎಂಬ ಶಾಸನದ ಸಾಲುಗಳು ಸಾಕ್ಷಿಯಾಗಿ ಸಂಗತಿಯನ್ನು ಅಧಿಕೃತಗೊಳಿಸುತ್ತವೆ. ಕೆಂಪೇಗೌಡರ ವ್ಯಕ್ತಿತ್ವ ಜನಪದ ಲಾವಣಿಗಳಲ್ಲಿ ಅನುಪಮವಾಗಿ ಕಂಡುಬರುತ್ತದೆ. ಕೆಂಪೇಗೌಡರು ಪ್ರಜಾವತ್ಸಲ, ಉದಾರಿ ಮತ್ತು ಪರೋಪಕಾರಿಯಾಗಿದ್ದುದು ದೊರಕುವಷ್ಟೇ ಇತಿಹಾಸದಿಂದ ನಮಗೆ ಕಂಡುಬರುತ್ತದೆ. ಇತಿಹಾಸದ ಪುಟಗಳಲ್ಲಿನ ಅವರ ಸ್ಥಾನಕ್ಕಿಂತ ಬೆಂಗಳೂರಿನ ಜನರ ಹೃದಯ ಸಿಂಹಾಸನದಲ್ಲಿ ಕೆಂಪೇಗೌಡರು ಸದಾ ಋಣಪೂರ್ವಕವಾಗಿ ರಾರಾಜಿಸುತ್ತಿರುತ್ತಾರೆ.